ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಗ್ಗ ಹಳೇದೇ ಆಗಿದ್ರು, ಹೊಸ್ತಿಕೆ ಏನು ಕಡಿಮೆ ಇಲ್ಲ ಅನ್ನೋ ಹಾಗೆ ಸಿದ್ಧ ಮಾಡಿದ್ಯಾ ಅನುಪಮ? ನಾವು ಡಿಸೈನ್ಗಳನ್ನು ಅಷ್ಟೇ ಮಾ, ಹೊಸ್ದಾಗಿ ಕೊಡಬೇಕು. ಅನುಪಮ, ಬೇಗ ಎಲ್ಲ ಸಿದ್ಧ ಮಾಡಿಬಿಡು. ಬಾಲಾಜಿ, ಬಾಲಾಜಿ, ಇವಾಗ ಅದು ಯಾಕಮ್ಮ? ಹೋಗೋ, ನಿಮ್ ತರನೇ ಹೊಸ ಡಿಸೈನ್ ಸೀರೆ ನಾನು ನೇಯ್ತೀನಿ, ಎಲ್ರಿಗೂ ಡೆಲಿವರಿ ಕೊಡ್ತೀನಿ, ನಿಮ್ ಸೀರೆಗಳನ್ನ ನಾಶ ಮಾಡ್ತೀನಿ. ಶುರು ಮಾಡಿದ್ರ ಅತ್ತೆ? ಏನು, ಏನೋ ಮನೆ ಹಾಳು ಮಾಡೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಬಾಯ್ ಮುಚ್ಚು. ನಾನ್ ಮುಚ್ಚಲ್ಲ ಅತ್ತೆ, ನೀವ್ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಿದ್ರೆ ನಾನ್ ಸಹಿಸಲ್ಲ. ಏನ್ ಮಾಡ್ತೀಯಾ? ಈಗ್ಲೇ ಹೋಗಿ ಹೇಳ್ತೀನಿ. ನೀನು ಕೇಳಿಸ್ಕೊಂಡಿರೋ ಪ್ರತಿ ಅಕ್ಷರನು ಇಲ್ಲೇ ಮರ್ತು ಹೋಗ್ಬೇಕು. ಹೋಗ್ ಹೇಳಿದ್ಯೋ? ಅವ್ರು ಮಾಡ್ತಿರೋದು ನಿಮ್ ಒಳ್ಳೇದಕ್ಕೆ ಅಲ್ವಾ ಅತ್ತೆ? ನಾನ್ ಮಾಡು ಅಂತ ಹೇಳಿದ್ನ? ನಾಳೆ ಆ ಮುಖದಲ್ಲಿ ನಗು ಇರಬಾರ್ದು, ಇದ್ರೆ ನನ್ನ ಮುಖದಲ್ಲಿ ನಗು ಇರಲ್ಲ. ಡಿ ಟೆಕ್ಸ್ಟೈಲ್ ಸೀರೆಗಳೇ ಹೋಗತ್ತೆ, ಅದ್ರ ಜೊತೆ ಮಿಕ್ಸ್ ಮಾಡಿ ಕಳಿಸ್ತೀನಿ. ನಿನಗೆ ಗೊತ್ತಾದ್ರೂ ಏನು ಮಾಡ್ಕೊಳಕ್ಕಾಗಲ್ಲ. ಸ್ಯಾಮ್ ಕೂತ್ಕೋ. ಮಗು ನೆನ್ಪಿಗ್ ಬಂತ? ಆಗ್ತಾನೆ ಹುಟ್ಟಿದ್ ಮಗುನ ನೋವಿಲ್ದಿರೋ ಜೀವನನ ಬಿಟ್ಟು ನಿನ್ ಜೊತೆ ಬಂದ್ರೆ ಬರೀ ನೋವೇ ಕೊಡ್ತಿದ್ಯ. ಹಾಗ್ಯಾಕಂತಿದ್ಯಾ ಸ್ಯಾಮ್? ಇನ್ನೇನ್ ಹೇಳ್ಬೇಕು ಸಿದ್ದು, ಅಲ್ಲಿಂದ ಓಡ್ ಬಂದಾಗಿಂದ ಓಡ್ತಾನೆ ಇದೀವಿ. ಹೊಟ್ಟೆ ತುಂಬಾ ತಿಂದು ಕಣ್ ತುಂಬಾ ನಿದ್ದೆ ಮಾಡಿ ಎಷ್ಟೋ ದಿನಗಳಾಗೋಯ್ತು. ಯಾರನ್ನ ನಂಬೇಕು ಅಂತಾನು ಗೊತ್ತಾಗ್ತಿಲ್ಲ. ಯಾವಾಗ ಹೇಗೆ ಎಂತ ಸಿಚುವೇಶನ್ ಫೇಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸಿದ್ದು. ಹಾಗಿರ್ಬಹುದು ಹೀಗಿರ್ಬಹುದು ಅಂತ ಹೇಳ್ದೆ, ಆದ್ರೆ ಈಗ ಹೇಗಿದ್ದೀವಿ? ನಾನೇನೋ ಬಲವಂತವಾಗಿ ಎಳ್ಕೊಂಡು ಬಂದಿರೋ ಹಾಗೆ ಮಾತಾಡ್ತಿದ್ಯಲ್ಲ ಸ್ಯಾಮ್, ಇಷ್ಟಪಟ್ಟೆ ಅಲ್ವಾ ನನ್ ಜೊತೆ ಬಂದಿರೋದು? ಕರೆಕ್ಟೆ, ಆದ್ರೆ ನಾನು ಆಸೆ ಪಟ್ಟ ಜೀವನ ಇದೆಲ್ಲ ಸಿದ್ದು. ನಾನ್ ಮಾತ್ರ ಈ ತರ ನಡೆಯುತ್ತೆ ಅಂತ ಊಹೆ ಮಾಡಿದ್ನ ಸ್ಯಾಮ್?
ದಿಕ್ಕು ದಿಸೆ ಇಲ್ಲದೆ ಓಡಾಡ್ತೀವಿ ಅಂತ ಅನ್ಕೊಂಡಿದ್ನ ಸ್ಯಾಮ್. ಈಗೇನ್ ಮಾಡೋಣ ಅದನ್ನ ಹೇಳು. ಉತ್ತರ ಕೊಡ್ಬೇಡ, ಹಾಗೆ ಇರು. ಎಲ್ಲಿಗೆ ಸಿದ್ದು? ಈಗ್ಲೇ ಬರ್ತೀನಿ, ಇಲ್ಲೇ ಇರು. ವಯಸ್ಸಾದ್ರೂ ನನ್ ಜೊತೆ ಪಂದ್ಯಕ್ ಬಿದ್ದು ನನ್ ಮೇಲಿನ ಕೋಪಕ್ಕೆ ನಮ್ಮಮ್ಮ ಜಾಸ್ತಿ ಕೆಲ್ಸನೆ ಮಾಡ್ತಿದ್ದಾಳೆ. ನಾನ್ ಮಾಡಿರೋ ಸೀರೆಗಳನ್ನ ಜನಗಳು ನನ್ ಮುಖಕ್ಕೆಸ್ತ್ರು ನನಗಿಷ್ಟು ಬೇಜಾರಾಗ್ಲಿಲ್ಲ. ಆದ್ರೆ ವ್ಯಾಪಾರಸ್ಥರಿಗೆ ನನ್ ಬದ್ಲಿಗೆ ಅವ್ರು ಸೀರೆ ಕೊಡ್ತೀನಿ ಅಂತ ಹೇಳಿ ನನಗ್ ಅವಮಾನ ಮಾಡಿ ಆ ಅನುಪಮ ತಾನು ದಯಾಳು ಅನ್ನೋ ಹೆಸರನ್ನ ಸಂಪಾದನೆ ಮಾಡ್ತಾ ಇದ್ದಾಳೆ. ಮಾತಾಡೋ ಅಷ್ಟು ಸುಲಭ ಅಲ್ಲ ಅಲ್ವಾ ಮಾಡೋ ಕೆಲ್ಸ? ಹೇಗ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಈ ದಮಯಂತಿ ಅತ್ತೆ ಇಲ್ಲಿ ಇದಾರಲ್ಲ, ಏನೋ ಕುತಂತ್ರ ಮಾಡೋಕೆ ಕಾಯ್ತಿದ್ದಾರೆ ಅನ್ಸುತ್ತೆ. ಏನ್ ಮಾಡ್ಲಿ, ಹೀಗ್ ತಡೀಲಿ? ಹೇಗಾದ್ರೂ ಪ್ಲಾನ್ ರಿವರ್ಸ್ ಮಾಡ್ಬೇಕು. ಕೆಲ್ಸದಿಂದ ಸುಸ್ತಾಗಿ ಬರ್ತಿರೋ ಆಫೀಸರ್ ಹತ್ರ ಮಾತು ಶುರು ಮಾಡಿ ದಮಯಂತಿ ಅತ್ತೆ ಕೊಪ್ಪ ಕರಗಿಸ್ಬೇಕು.
ಕಲ್ಯಾಣಿ, ನಿನ್ಗೇನು ಆಗಿಲ್ಲ ಅಲ್ವಾ? ನನ್ಗೇನು ಆಗಿಲ್ಲ ಅಜ್ಜಿ, ಕಾಲ್ ಜಾರ್ತು ಅಷ್ಟೆ. ಎಲ್ಲದಕ್ಕೂ ನಾನಿದ್ದೀನಿ ಅಂತ ಎಲ್ಲ ನನಗೆ ಗೊತ್ತು ಅನ್ನೋ ಗರ್ವದಿಂದ ಕಣ್ಣು ನೆತ್ತಿ ಮೇಲಿದ್ರೆ ಹೀಗೆ ಆಗೋದು. ಏನ್ ಮಾಡಿದ್ಯಾ ನೋಡು, ಅಮ್ಮಗೇನಾಗಿದೆ ಅಂತ ನೋಡಲ್ಲಿ. ಅಯ್ಯೋ, ನಾನ್ ನೋಡ್ಲೇ ಇಲ್ಲ ಆಫೀಸರ್. ಐ ಆಮ್ ರಿಯಲಿ ಸಾರಿ ಅತ್ತೆ. ಬೇಕು ಅಂತ ಮಾಡಿದ್ಯಾ ಅನ್ನೋದು ಅರ್ಥ ಆಯ್ತು. ನನಗ್ ಬರ್ತಾರೋ ಕೋಪಕ್ಕೆ ನಿನ್ನ. ಏನು ಮಾಡೋಕ್ಕಾಗಲ್ಲ, ಬೇಕು ಅಂತಾನೆ ಹಾಕ್ದೆ. ನಮ್ಮಮ್ಮಂಗೆ ಬೇಕು ಅಂತ ತೊಂದರೆ ಕೊಡಕ್ಕೇನಾದ್ರೂ ನೋಡಿದ್ರೆ ಅವ್ರಿಗೂ ನಿನ್ಗೂ ಮಧ್ಯದಲ್ಲಿ ನಾನಿರ್ತೀನಿ. ಮಾಡೋದನ್ನೆಲ್ಲ ಮಾಡಿಬಿಟ್ಟು ಸಾರಿ ಹೇಳಿದ್ರೆ ಸರಿ ಹೋಗುತ್ತಾ? ನಾನೇನಾದ್ರೂ ಬೇಕು ಅಂತ ಮಾಡಿದ್ನ ಅತ್ತೆ? ಇಲ್ಲ ಅಲ್ವಾ. ಇವಾಗ ಏನಾಯ್ತು ಅಂತ, ನೀವು ಬಣ್ಣದಲ್ಲಿ ಬೆರೆಸ್ಬೇಕು ಅನ್ಕೊಂಡಿದ್ದ ತಿನ್ನರ್ ಕೆಳಗಡೆ ಬಿದ್ದೋಯ್ತು ಅಷ್ಟೇ ಅಲ್ವಾ? ಬಣ್ಣದಲ್ಲಿ ತಿನ್ನರ್ ಬೆರೆಸ್ತಾ ಇದೆಯಾ ನಮ್ಮ? ಈಗಾಗಲೇ ಕೆಟ್ಟ ಸೀರೆಗಳನ್ನ ನೇಯ್ತಿದ್ದೀರಾ ಅಂತ ಸೀರೆ ಕಂಪನಿಯವರು ಜಗಳ ಮಾಡ್ತಿದಾರಲ್ಲ. ಅಯ್ಯೋ ಆಫೀಸರ್, ನೀವು ಅತ್ತೆನ ತಪ್ಪಾಗಿ ತಿಳ್ಕೊತಿದ್ದೀರಾ. ನಡೆದಿದ್ದೇನು ಅಂತ ಗೊತ್ತಾದ್ರೆ ನಿಮ್ಗೆ ಅರ್ಥ ಆಗತ್ತೆ. ಏನ್ ನಡೀತು ಇವಾಗ? ಅದೆಲ್ಲ ಯಾಕೆ ಬಿಡು ಶೌರ್ಯ, ನೀನ್ ಹೋಗಿ ಫ್ರೆಶ್ ಅಪ್ ಆಗು. ಅದನ್ನ ತಿಳ್ಕೊಂಡ್ರೆ ಒಳ್ಳೇದೇ ಅಲ್ವಾ ಅತ್ತೆ? ಅತ್ತೆಯವರು ನಮ್ ಬಣ್ಣದಲ್ಲಿ ತಿನ್ನರ್ ಬೆರೆಸ್ಬೇಕು ಅಂತ ಅನ್ಕೊಳ್ಳಿಲ್ಲ. ಅತ್ತೆ, ಶತ್ರುಗಳ ಬಣ್ಣದಲ್ಲಿ ನಿಮ್ಗೆ ಅರ್ಥ ಆಗ್ತಿದ್ಯಾ? ಇನ್ ಒಂದೇ ಒಂದು ಮಾತಾಡಿದ್ರು ನಾಲ್ಗೆ ಕಿತ್ತು ಬಿಡ್ತೀನಿ. ಶೌರ್ಯ, ಈ ದಡ್ಡಿ ಮಾತಿನ ಕಡೆ ಗಮನ ಕೊಡ್ಬೇಡ. ಕಲ್ಯಾಣಿ, ಮರ್ಯಾದೆಗೆ ಹೋಗಿ ನಿನ್ ಕೆಲ್ಸ ನೋಡ್ಕೋ. ಹಾ ಹೋಗ್ತೀನಿ ಹೋಗ್ತೀನಿ. ನೀವ್ ಮಾತ್ರ ಹುಷಾರು. ನಾವ್ ಬೆಳೀತಾ ಇದ್ರೆ ಕೆಲವ್ರು ಕಣ್ಣು ನೋಡ್ತಾ ತಡ್ಕೊಳಕ್ಕಾಗ್ದೆ ಕೈಗಳಿಗೆ ಕೆಲ್ಸ ಹೇಳತ್ತೆ, ನಾಶನು ಮಾಡತ್ತೆ. ಯಾರಿಗ್ ಅಂತಿದ್ಯಾ, ಯಾರಿಗ್ ಹೇಳ್ತಿದ್ಯಾ? ನಿಮ್ಮನ್ ನೋಡಿನಿ ಅಲ್ವಾ ಅತ್ತೆ ಡೈಲಾಗ್ ಹೇಳಿದ್ದು? ಅಂದ್ರೆ ನಿಮಗ್ ಹೇಳ್ದಾಗೆ ಅಲ್ವಾ? ಹುಷಾರು. ಕಲ್ಯಾಣಿ, ಏನಾಯ್ತು? ಹೆಜ್ಜೆ ಇಡೋದಕ್ಕಾಗ್ತಿಲ್ಲ ಆಫೀಸರ್, ನೋವುತ್ತಿದೆ. ಇನ್ನೊಂದು ಕಾಲ್ ಚೆನ್ನಾಗೇ ಇದೆಯಲ್ವಾ, ಕುಂಡ್ಕೊಂಡು ಹೋಗು. ನೀವ್ ಆಜ್ಞೆ ಮಾಡಿದ್ಮೇಲೆ ತಪ್ಪತ್ತಾತ್ತೆ. ಎಷ್ಟೇ ನೋವಾದ್ರೂ ನಡೆಯೋಕ್ಕಾಗ್ದೆ ಕೆಳಗ್ ಬಿದ್ದು ಹೋದ್ರು ಎದ್ದು ಮತ್ತೆ ಕುಂಡ್ಕೊಂಡು ಹೋಗ್ತೀನಿ. ನಿಂತ್ಕೋ. ಈಗ ಕಲ್ಯಾಣಿ ಕುಂಟುತ್ತಾ ಮತ್ತೆ ಬಿದ್ಲು ಅಂದ್ರೆ
ನಾಳೆಯಿಂದ ಕೆಲಸ ಮಾಡೋರು ಯಾರೂ ಇರೋದಿಲ್ಲ. ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಕಲ್ಯಾಣಿ ಹೇಳಿದ್ದು ನಮ್ ಬಗ್ಗೆನೇ ಮಾ. ದಮಯಂತಿ ಕೋಪದಲ್ಲಿ ನಮ್ಮ ಬಣ್ಣಗಳನ್ನೆಲ್ಲ ಹಾಳು ಮಾಡಕ್ ನೋಡಿದ್ಲು ಅಂತ ಹೇಳ್ತಿದ್ಲಮ್ಮ. ದಮಯಂತಿಯನ್ನು ಜೀವನದಲ್ಲಿ ಬದಲಾಗಲ್ಲ ಅನುಪಮ. ಏನು ಆಫೀಸರ್ ಹಾಗ್ ನೋಡ್ತಾ ಇದ್ದೀರಾ? ನನ್ ಜೊತೆ ಮಾತಾಡಕ್ಕೆ ಕೋಪ ಮಾಡ್ಕೋತಾ ಇದ್ದವರು ಈಗ ಕಣ್ಣು ಮಿಟ್ಕಿಸ್ದೆ ಹಾಗ್ ನೋಡ್ತಿದ್ದೀರಾ? ನೀನೇನು ಮಿಸ್ ಇಂಡಿಯಾನಾ? ನಿನ್ನೆ ನೋಡ್ತಾ ಇರೋದಕ್ಕೆ ನನ್ ಲಾಕೆಟ್ ನಿನ್ ತಾಳಿಗೆ ಸಿಕ್ಕಾಕೊಂಡಿದೆ. ನೀವು ಹಾಕಿರೋ 3 ಗಂಟೆ ಅಲ್ವಾ ಆಫೀಸರ್? ಏಯ್, ಟಾಪಿಕ್ ಬದಲಾಯಿಸ್ಬೇಡ. ಇದೊಳ್ಳೆ ಚೆನ್ನಾಗಿದೆ ಆಫೀಸರ್. ನನ್ನ ಎತ್ಕೊಂಡು ಕರ್ಕೊಂಡು ಬಂದಿದ್ದು ನೀವು, ಈಗ ಮೇಲ್ ಬೀಳ್ತಿರೋದು ನೀವೇ. ನಾನೇನ್ ಮಾಡ್ದೆ ಅಂದ್ರೆ ಇದನ್ನ ನಾನ್ ಮಾಡದ್ನ? ನಂಗೇನ್ ಗೊತ್ತು? ಶಟ್ ಅಪ್, ಶಟ್ ಅಪ್. ಕ್ಯೂಟ್ ಆಗಿ ಮುಖ ಮಾಡ್ಕೊಂಡ್ರೆ ನಾನು ಕರ್ಗ ಹೋಗ್ತೀನಿ ಅನ್ಕೊಂಡೆ. ನಾನು ಅಷ್ಟು ಕ್ಯೂಟ್ ಆಗಿದ್ದೀನಿ ಆಫೀಸರ್? ಅಯ್ಯೋ ಸುಮ್ಮನಿರು, ಮೊದ್ಲು ಇದನ್ನ ಬಿಡಿಸು. ಹಾಯ್ ಮಗು, ನೋಡಿ ಆಫೀಸರ್ ಎಷ್ಟು ಮುದ್ದಾಗಿ ಕಣ್ ಬಿಟ್ಕೊಂಡು ನೋಡ್ತದೆ ಅಂತ. ಅಲ್ವಾ? ಹೌದು. ಮಾತಕ್ಕೆ ಮತ್ತೆ ಸೇರಿಸ್ಬೇಡ. ಸೇರಿರೋದು ನಿಮ್ ಚೈನೆ. ಈಗಲೇ ಇದನ್ನ ಬಿಡಿಸ್ತೇನಿರೋ.
ಶೌರ್ಯ, ಏನು ಮಾಡ್ತಿದ್ಯಾ? ಚೈನ್ ಸಿಕ್ಕಾಕೊಂಡಿದ್ಯಮ್ಮ, ಬರ್ತಾನೆ ಇಲ್ಲ. ಹೇಗ್ ಸಿಕ್ಕಾಕೊಳ್ತು? ನನ್ನ ಎತ್ಕೊಂಡ್ ಬರುವಾಗ ಸಿಕ್ಕಾಕೊಂಡು ಅನ್ಸತ್ತೆ. ಏನು, ನಾನು ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ, ಅವಾಗಿಂದ ಹೀಗೆ ಇದ್ದೀರಾ ಇಬ್ರು? ಗಂಟ್ ಬಿಚ್ಚೋಕ್ ಬರ್ಲಿಲ್ಲ ಅಂದ್ರೆ ನೀವ್ ಊರಿಗೆ ಹೋಗ್ ಬಂದ್ರು ಹೀಗೆ ಇರತ್ತೆ ಅತ್ತೆ. ನೀನೇ ಹಾಕಿರ್ತೀಯ ಈ ಗಂಟನ್ನ. ಸುಮ್ನೆ ಇದೀನಿ ಅಂತ ಎಲ್ಲ ಆರೋಪನು ಮಾಡ್ಬಿಡಿ ಅತ್ತೆ. ಬೇಕು ಅಂದ್ರೆ ನಮ್ಮ ಯಜಮಾನ್ರನ್ನೇ ಕೇಳಿ,